ನೋಡಪ್ಪ, ಸ್ವಾಮಿ ವಿವೇಕಾನಂದರ ಬಗ್ಗೆ ಈ ಪ್ರಪಂಚದಲ್ಲೇ ಎಲ್ಲರ ಗೌರವ, ಅವರ ಸೇವೆ ಗೊತ್ತಿರತಕ್ಕಂತ ವಿಚಾರ. ಶಾಲೆಯನ್ನ ಉಳಿಸಿ ವಿವೇಕಾನಂದರ ಸ್ಮಾರಕವನ್ನ ಸ್ಥಾಪನೆ ಮಾಡಲಿಕ್ಕೂ ಕೂಡ ಅಲ್ಲಿ ಜಾಗ ಇದೆ. ಸ್ಮಾರಕವನ್ನು ಸ್ಥಾಪನೆ ಮಾಡಬಹುದು, ಆ ಶಾಲೆನೂ ಕೂಡ ಉಳಿಸಬಹುದು. ಆ ಶಾಲೆನೂ ಉಳಿಯುತ್ತೆ, ವಿವೇಕಾನಂದರ ಸ್ಮಾರಕನೂ ಆಗುತ್ತೆ. ಮೈಸೂರಲ್ಲಿ ಸಾಹಿತಿಗಳು ಬಹಳಷ್ಟು ಜನ, ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲೂ ಇಲ್ಲ ಅಷ್ಟು ಜನ ಸಾಹಿತಿಗಳಿದ್ದಾರೆ, ಅಷ್ಟು ಜನ ಬುದ್ಧಿಜೀವಿಗಳಿದ್ದಾರೆ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಅಂತ ಬುದ್ಧಿಜೀವಿಗಳಿರ್ತಕ್ಕಂಥ ಈ ಒಂದು ಸ್ಥಳದಲ್ಲಿ ನಾವ್ಯಾರು ಕೂಡ ಅದನ್ನ ದೊಡ್ಡದು ಮಾಡ್ತಕ್ಕಂಥದ್ದನ್ನ ಮಾಡಬಾರದು. ಕೂತು ವಿಚಾರ ವಿನಿಮಯ ಮಾಡ್ಕೊಂಡು ಶಾಲೆನೂ ಉಳಿಸಿ ಸ್ಮಾರಕನೂ ಕಟ್ಟಿ ಆ ಕೆಲಸ ಆಗ್ಬೇಕು.